ಈಗಾಗಲೇ ನಟ ದರ್ಶನ್ ಮರ್ಡರ್ ಕೇಸಲ್ಲಿ ಜೈಲು ಪಾಲಾಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ನಾಲ್ಕು ಜನ ಏನಿದೆಯಲ್ಲ, ಅವ್ರದ್ದೊಂದು ಟೀಮ್ ಮ್ಯಾನೇಜರ್ ಆಗಿರ್ಬೋದು, ಮತ್ತೊಂದು ವಿಲ್ಸನ್ ಗಾರ್ಡನ್ ಆಗ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ದರ್ಶನ್ ಜೊತೆ ಇರುವಂಥ ಮತ್ತೊಬ್ಬ ವ್ಯಕ್ತಿ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತನ ಹವಾ ಯಾವ ರೀತಿ ಆಗಿದೆ ಅಂತೇಳಿ ಅಂದರೆ ಕುಳ್ಳ ಸೀನಾ ಅಂತ. ಸೊ ಪ್ರಾರಂಭದ ದಿನಗಳಲ್ಲಿ ನಾಗನಿಗೆ ಆತ ಗುರುವಾಗಿದ್ದಂತೆ. ಜೈಲಿನಲ್ಲಿ ಗನ್ ಕೇ ಕತ್ತರಿಸಿ ತನ್ನ ಹವವನ್ನು ಆತ ತೋರಿಸ್ತಾನೆ ಈ ಹಿಂದೆ. ಅಂದರೆ ಈತನ ಹಿಸ್ಟ್ರಿ ಹೇಳ್ತಾ ಇರೋದು ಈತ ಹೇಗಿದ್ದ ಅಂಥೇಳಿ. ಆರಂಭದ ದಿನಗಳಲ್ಲಿ ನಾಗನಿಗೆ ಈತ ಗುರುವಾಗ್ತಾನೆ, ಗುರುವಾಗಿದ್ದ. ಎಸ್, ಅಲ್ಲಿ ಕುಳ್ಳಸೀನಾ ಅನ್ನುವಂಥ ಮಾರ್ಕೆ ನೋಡ್ತಿದ್ದಾರಲ್ಲ, ಆತನ ಹಿಸ್ಟ್ರಿ ಇದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರ ಸಹಾಯದಿಂದ ಈ ರೀತಿಯಾಗಿ ಬಿಂದಾಸ್ ಲೈಫನ್ನು ರೀಡ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಜೊತೆ ಮತ್ತೊಬ್ಬ ಕೈದಿಯ ಹೆಸರೇ ಕುಳ್ಳಸೀನಾ ಅಂತೇಳಿ, ಶ್ರೀನಿವಾಸ್ ಅಲಿಯಾಸ್ ಕುಳ್ಳಸೀನಾ. ಸುಬ್ರಹ್ಮಣ್ಯ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣದ ಆರೋಪಿ ಈತ. 2006 ಈತ ಜೈಲಿಗೆ ಹೋಗ್ತಾನೆ. ಸುಬ್ರಹ್ಮಣ್ಯಪುರದ ಕೊಲೆ ಪ್ರಕರಣದಲ್ಲಿ ಈತ ಜೈಲಿಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಈ ರೀತಿಯ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ. ಶ್ರೀನಿವಾಸ್ ಸಜ್ಜೆ ಆದರೂ ಕೂಡ ಬಿಳಿ ಬಟ್ಟೆಯನ್ನು ಧರಿಸೋದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈತ ಶ್ರೀನಿವಾಸ್ ಸಜ್ಜೆ ಈತ ಜೈಲಾಧಿಕಾರಿಗಳಿಗೆ ಶ್ರೀನಿವಾಸ ಯಾರಿಗೂ ಕೂಡ ರೆಕ್ಸ್ಪೆಕ್ಟ್ ಕೊಡಲ್ಲ ಅಂತೆ. ಕುಳ್ಳಸೀನಾ ಅಂದರೆ ಶ್ರೀನಿವಾಸ್ ಅಂತಂದರೆ ಈ ರೌಡಿ ಶೀಟರ್ಗಳಿಗೆ ಎರಡೆರಡು ಹೆಸರು ಇರುತ್ತೆ. ಶ್ರೀನಿವಾಸ್ ಅಲಿಯಾಸ್ ಕುಳ್ಳಸೀನಾ, ಮತ್ತು ವಿಲ್ಸನ್ ಗಾರ್ಡನ್ ನಾಗ, ನಾಗ ಮತ್ತು ವಿಲ್ಸನ್ ಗಾರ್ಡನ್ ನಾಗ, ಈ ರೀತಿಯ ಒಂದು ಎರಡೆರಡು ಹೆಸರು ಇಟ್ಕೊಂಡಿರ್ತಾರೆ, ಯಾಕೋ ಗೊತ್ತಿಲ್ಲಪ್ಪ. ನೋಡಿ, ವಿಲ್ಸನ್ ಗಾರ್ಡನ್ ನಾಗನೇ ಕುಳ್ಳಸೀನಾಗೆ ಬರ್ತ್ಡೇಯನ್ನು ಮಾಡ್ತಾನೆ. ಕೇಕ್ ಕತ್ತರಿಸುವಾಗ ಜೈಲಿನಲ್ಲಿ ಸೆಲ್ಫಿಯನ್ನು ತೆಗೆದುಕೊಂಡಿರುವಂಥ ಫೋಟೋ ಕೂಡ ಈಗ ಲಭ್ಯವಾಗಿದೆ. ಏಕಾಏಕಿ ಜೈಲಿನಲ್ಲಿ ಗನ್ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋ ಈಗ ವೈರಲ್ ಆಗಿದೆ. ಬರ್ತ್ಡೇ ಸೆಲೆಬ್ರೇಷನನ್ನು ಈತ ಅಂದರೆ ವಿಲ್ಸನ್ ಗಾರ್ಡನ್ ಆಗ ಮಾಡಿರ್ತಾನೆ. ಆರಂಭದಲ್ಲಿ ಈ ಕುಳ್ಳಸೀನಾ ವಿಲ್ಸನ್ ಗಾರ್ಡನ್ ಆಗನ ಗುರು. ಹಾಗಾಗಿ ಆ ಟೈಮಲ್ಲಿ ಏನು ಮಾಡ್ತಾನೆ, ವಿಲ್ಸನ್ ಗಾರ್ಡನ್ ಆಗ ಕುಳ್ಳಸೀನನ ಬರ್ತ್ಡೇಯನ್ನು ಆಚರಣೆ ಮಾಡ್ತಾನೆ. ಇಲ್ಲಿ ಜೈಲಿನಲ್ಲೇ ಕೇಕ್ ಕತ್ತರಿಸುವಾಗ ಜೈಲಿನಲ್ಲಿ ಸೆಲ್ಫಿ ತೆಗೆದಿರುವಂಥ ಫೋಟೋ ಕೂಡ ಈಗ ಲಭ್ಯ ಆಗಿದೆ. ಏಕಾಏಕಿ ಆ ಜೈಲಿನಲ್ಲಿ ಗನ್ ಕೇಕ್ ಕತ್ತರಿಸಿ ಬರ್ತ್ಡೇಯ ಸೆಲೆಬ್ರೇಷನ್ ಒಳಗಡೆ ಸೆಲೆಬ್ರೇಷನ್ ಮಾಡೋಕ್ಕೆ ಅವಕಾಶ ಯಾರು ಕೊಟ್ಟಿದ್ದು ಅನ್ನುವಂಥ ಅನುಮಾನ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದು ಗನ್ ಕೇಕ್ ಹೊರಗಡೆಯಿಂದ ಆರ್ಡರ್ ಕೊಟ್ಟಿರ್ತಾರೆ, ಅದನ್ನು ಒಳಗಡೆ ತೆಗೆದುಕೊಂಡು ಹೋಗಿರ್ತಾರೆ. ಇದೆಲ್ಲದಕ್ಕೂ ಅವಕಾಶ ಇದೆಯಾ ಜೈಲಿನಲ್ಲಿ? ಬೇಕಾಗಿರುವಂಥ ವಸ್ತುಗಳು ಸಿಗತ್ತಂತೆ, ಇನ್ನು ಕೇಕ್ ತೆಗೆದುಕೊಂಡು ಹೋಗೋಕ್ಕಾಗಲ್ವ ಅನ್ನುವಂಥ ಪ್ರಶ್ನೆ ಸಹಜವಾಗಿ. ಅಂದರೆ ಇವರಿಗೆ ನಾಮಕ ಅವಸ್ಥೆಗೆ ಮಾತ್ರ ಒಳಗಡೆ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ವಿಚಾರ ಅಂದರೆ ಇವರು ಎಷ್ಟು ದಿನಗಳ ಕಾಲ ಒಳಗಡೆ ಇರ್ತಾರಲ್ಲ ಅಷ್ಟು ದಿನ ಸೇಫ್ ಆಗಿರ್ತಾರೆ, ಹೊರಗಡೆ ಬಂದರೆ ಯಾವಾಗ ಸತ್ತೋಗ್ತಾರೆ, ಯಾವಾಗ ಹೊಡೆದು ಬಿಸಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ ಇವರಿಗೆ, ಗ್ಯಾಂಗ್ ಇರುತ್ತೆ ಇವ್ರದ್ದು. ಹಂಗಾಗಿ ಒಳಗಡೆ ಇದ್ಕೊಂಡು ಇದೆಲ್ಲ ಡೀಲ್ ಮುಗಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ನಟೋರಿಯಸ್ ರೌಡಿಗಳ ಹಿನ್ನೆಲೆ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂಥದ್ದು, ಅವರ ಜೊತೆಗೆ ದರ್ಶನ್ ಅವರ ಸ್ನೇಹ ಸಂಬಂಧ ಏನ್ ನಡೀತಾ ಇದೆ ಅಂತ? ಕುಮಾರ್, ಈಗಾಗಲೇ ಅನೇಕ ದಿನಗಳಿಂದ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ಫೋಟೋಗಳು ಏನು ನಿನ್ನೆ ಬಿಡುಗಡೆ ಆಗಿದ್ದಲ್ಲ, ವೈರಲ್ ಆಗಿದ್ದಲ್ಲ, ಆ ಫೋಟೋಗಳ ಆಧಾರದ ಮೇಲೆ ನೋಡೋದಾದ್ರೆ ಈ ಫೋಟೋದಲ್ಲಿ ಇದ್ದಂಥವರು ಅಂತಿಂತ ರೌಡಿ ಶೀಟರ್ಗಳಲ್ಲ. ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಮತ್ತು ಆ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕುತ್ಕೊಂಡಿರ್ಬೋದು ಶ್ರೀನಿವಾಸ್ ಅಲಿಯಾಸ್ ಕುಳ್ಳಸೀನಾ ಎಂಬಾತ. ಈತ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಕೈದಿ ಆಗಿರುವಂಥದ್ದು, ಇವರ ಜೊತೆ ದರ್ಶನ್ಗೆ ಏನು ಕೆಲಸ ಅನ್ನೋ ಒಂದು ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂಥದ್ದು. ಇನ್ನು ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ 8 ಕೊಲೆ ಪ್ರಕರಣಗಳಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗ A1 ಆರೋಪಿ ಆಗಿದ್ದಾರೆ. ಇನ್ನು ಅನೇಕ ಪ್ರಕರಣಗಳು ಕೂಡ ಆತನ ಮೇಲೆ ಇರುವಂತದ್ದು, 25 ಹೆಚ್ಚು ಪ್ರಕರಣಗಳು ಆತನ ಮೇಲೆ ಇದೆ. ನಟೋರಿಯಸ್ ರೌಡಿ ಶೀಟರ್ ಅಂತ ಕೂಡ ಗುರುತಿಸಿಕೊಂಡಿರುವಂತವ್ರು, ಇಂಥವ್ರ ಜೊತೆ ದರ್ಶನ್ ಕಾಲ ಕಳೀತಾ ಇರುವಂತದ್ದು. ಇನ್ನು ವಿಲ್ಸನ್ ಗಾರ್ಡನ್ ನಾಗ ಜೈಲ್ ಲೋಕದ ಪ್ರಾರಂಭದ ದಿನಗಳಲ್ಲಿ ಈ ನಾಗನಿಗೆ ಗುರುವಾಗಿದ್ದವನು ಈ ಕುಳ್ಳಸೀನಾ. ಹೀಗಾಗಿ ಜೈಲಿನಲ್ಲೇ ಈ ಗನ್ ಆಕಾರದ ಒಂದು ಕೇಕ್ ಅನ್ನ ಕಟ್ ಮಾಡಿ ಇವರು ಸಂಭ್ರಮಿಸಿರುವಂತದ್ದು.
ಸದ್ಯಕ್ಕೆ ಇನ್ನು ಈ ಕುಳ್ಳ ಸಿಂಗ್ನ ಒಂದು ಏನು ಬರ್ತಡೇ ಸೆಲೆಬ್ರೇಷನ್ ಇದೆ ಆ ಫೋಟೋಗಳು ಕೂಡ ಈಗ ಲಭ್ಯವಾಗಿರುವಂತಹ ದೃಢೀಕರಣ ಅನಿಸುತ್ತೆ. 2006 ಈ ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ ಜೈಲ್ ಸೇರಿರ್ತಾನೆ. ಇನ್ನು ಕೊಲೆ ಪ್ರಕರಣದಲ್ಲಿ ಶ್ರೀನಿವಾಸ್ಗೆ ಸಜೆ ಕೂಡ ಆಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಯಾವುದೇ ಒಬ್ಬ ಸಜಾ ಬಂಧಿ ಇರ್ತಾನಲ್ಲ ಅವನು ಮಸ್ಟನ್ ಶುಡ್ ಆಗಿ ಜೈಲಿನ ನಿಯಮದಂತೆ ವೈಟ್ ಡ್ರೆಸ್ ಗಳನ್ನೇ ಧರಿಸ್ಬೇಕು. ಅಲ್ಲಿ ಏನ್ ಡ್ರೆಸ್ ಕೋಡ್ ಇರುತ್ತಲ್ಲ ಆ ಒಂದು ಬಿಳಿ ಉಡುಪುಗಳನ್ನ ಧರಿಸ್ಬೇಕು. ಆದ್ರೆ ಇಲ್ಲಿ ಯಾರಿಗೂ ಕೂಡ ಕೇರ್ ಮಾಡಲ್ಲ ಅಂತ ಕಾಣಿಸುತ್ತೆ ಈ ಕುಳ್ಳ ಸೀನಾ ಜೈಲ್ ಅಧಿಕಾರಿಗಳಿಗೆ. ಕಲರ್ ಕಲರ್ ಬಟ್ಟೆಯನ್ನು ಹಾಕೊಂಡು ಐಷಾರಾಮಿ ಜೀವನವನ್ನು ಕೂಡ ಈತ ನಡೆಸ್ತಾ ಇರುವಂತದ್ದು. ಇನ್ನು ವಿಲ್ಸನ್ ಗಾರ್ಡನ್ ಆಗ್ನೇ ಜೈಲಿನಲ್ಲಿ ಶ್ರೀನಿವಾಸ್ಗೆ ಕೇಕ್ ಕತ್ತರಿಸಿ ಬರ್ತಡೆ ಮಾಡಿದ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕೇಕ್ ಕತ್ತರಿಸುವಾಗ ಜೈಲಿನಲ್ಲೇ ಸೆಲ್ಫಿ ತೆಗೆದುಕೊಂಡು ಫುಲ್ ಪೋಸ್ ಕೂಡ ಕೊಟ್ಟಿರುವಂತದ್ದು. ಇನ್ನು ಕುಳ್ಳಾಸೀನಿಗೆ ಏಕಾಏಕಿ ಜೈಲಿನಲ್ಲಿ ಗನ್ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಈ ವಿಲ್ಸನ್ ಗಾರ್ಡನ್ ಆಗ ಮಾಡಿರುವಂತದ್ದು. ಕಂಪ್ಲೀಟ್ ಆಗಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಜೈಲಿನಲ್ಲಿ ಯಾವುದು ಕೂಡ ಸರಿಯಿಲ್ಲ. ಎಲ್ಲಾ ಹಣ ಕೊಟ್ರೆ ಮತ್ತು ಪ್ರಭಾವಿ ವ್ಯಕ್ತಿಗಳಾದ್ರೆ ಅವರಿಗೆ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಗಳನ್ನ ಇಲ್ಲಿ ಕೊಡಲಾಗುತ್ತೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳ ಸೀನಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು ಜೊತೆಗೆ ಈಗ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಅದು ದರ್ಶನ್ ಜೊತೆ ನಿನ್ನೆ ಇವರು ಎಷ್ಟರ ಮಟ್ಟಿಗೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಾರೆ ಅಂತಂದ್ರೆ ಆರಾಮಾಗಿ ದರ್ಶನ್ ಸಿಗರೆಟ್ ಮತ್ತು ಟೀ ಸೆಟ್ ಕುಡಿಬೇಕಾದ್ರೆ ಜೊತೆಗೆ ಕೂತ್ಕೊಂಡಿರುವಂತದ್ದು, ಅದರಲ್ಲೂ ಕೂಡ ಹಸನ್ಮುಖಿಯಾಗಿ ಒಂದ್ ಜೊತೆ ಮಾತನಾಡ್ತಾ ಇರುವಂತದ್ದು, ಇಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಮತ್ತಷ್ಟು ಫೋಟೋಗಳು ಜೈಲಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಅದರಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಶ್ರೀನಿವಾಸ್ ಅಣ್ಣ ಹ್ಯಾಪಿ ಬರ್ತ್ಡೇ ಅನ್ನೋ ಒಂದು ಹಿನ್ನೆಲೆಯನ್ನು ಕೂಡ ಅದರ ಮೇಲೆ ಬರೆದಿರುವಂತದ್ದು. ಅದರಲ್ಲೂ ಗನ್ ಕೇಕ್ ಅನ್ನ ಇವರು ತರಿಸ್ಕೊಂಡು ಯಾಕೆ ಇನ್ನಷ್ಟು ಹೊರಗಡೆ ಹವಾಮಿಟ್ ಮಾಡೋದಾಗಿರ್ಬೋದು ಮತ್ತು ಜೈಲಿನಲ್ಲಿ ಇರುವಂತಹ ಬೇರೆ ಕೈದಿಗಳೇನಿದ್ದಾರಲ್ಲ ಬೇರೆ ಆರೋಪಿಗಳೇನಿದ್ದಾರಲ್ಲ ಅವ್ರಿಗೂ ಕೂಡ ಭಯ ಹುಟ್ಟಿಸುವಂತಹ ರೀತಿ ವರ್ತನೆ ಮಾಡೋದಕ್ಕೆ ಈ ರೀತಿಯಾಗಿ ಹವಾ ಮೇಂಟೈನ್ ಮಾಡೋದಕ್ಕೆ ಇವರು ಈ ರೀತಿಯಾದಂತಹ ಕ್ರಿಕನ ತರಿಸಿ ಕಟ್ ಮಾಡಿರೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಒಟ್ಟಾರೆಯಾಗಿ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಇಲ್ಲಿ ಪದೇ ಪದೇ ಸಾಬೀತಾಗ್ತಾ ಇರುತ್ತದೆ. ಅನ್ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.